ಹೇಳ್ಬೇಕಲ್ಲಪ್ಪ ಹೇಳ್ಬಿಟ್ಟು ಬರ್ತೀನಿ ಇಲ್ಲಿ ಹೇಳ್ಬಿಡಿ ಅಂತ ಯಾವ್ದನ್ನ ಹೇಳ್ಬಿಟ್ಟು ಆಮೇಲೆ ಬೇರೆ ಕಾಂಗ್ರೆಸ್ ನ ಸಂಸ್ಥಾಪನೆ ದಿನ ಸಂಸ್ಥಾಪನೆ ದಿನ ರಾಷ್ಟ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ನಾಗ್ಪುರದಲ್ಲಿ ಲಕ್ಷಾಂತರ ಜನ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರು ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಮತ್ತು ರಾಷ್ಟ್ರೀಯ ನಾಯಕರೆಲ್ಲ ಸೇರಿ ಆಚರಣೆ ಮಾಡ್ತಾರೆ. ಪ್ರತಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಣೆ ಮಾಡಿ ಒಂದು ಸ್ಪಷ್ಟವಾದಂಥ ರಾಷ್ಟ್ರೀಯ ಉದ್ದೇಶಗಳು ಮತ್ತು ಜನಜೀವನದ ಬಗ್ಗೆ ಕಲ್ಪನೆ ಇಟ್ಕೊಂಡು ಈ ಒಂದು ಕಾಂಗ್ರೆಸ್ ಸಂಸ್ಥೆ ಹುಟ್ಟಿತು. ಕಾಂಗ್ರೆಸ್ಸು ಅಂದರೆ ಒಂದು ಜೋಡಣೆ, ಒಟ್ಟುಗೂಡಿಸೋದು, ಒಂದು ಉದ್ದೇಶ ಇಟ್ಕೊಳ್ಳೋದು. ಸೊ ಅದಕ್ಕೆ ಆ ಉದ್ದೇಶ ಇಟ್ಕೊಂಡೇ ವಸಾಹತು ಶಾಹಿ ಸಾಮ್ರಾಜ್ಯದ ವಿರುದ್ಧವಾಗಿ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿ ಭಾರತೀಯರ ಆಡಳಿತದಿಂದ ಅವ್ರನ್ನ ಸರಿಸಿ 1947 ಸ್ವತಂತ್ರ ತರ್ಕೊಡ್ತು. ಅದಕ್ಕಿಂತ ಮೊದಲೇ ಸೌತ್ ಆಫ್ರಿಕಾದಲ್ಲಿ ವಿಮೋಚನೆಗಾಗಿ ಹೋರಾಟ ಮಾಡಿತು. ಹೀಗೆ ರಾಷ್ಟ್ರೀಯ ಉದ್ದೇಶ ಮತ್ತು ಮಹತ್ವವನ್ನು ಇಟ್ಕೊಂಡು ಒಂದು ಚಳವಳಿ ರೂಪದಲ್ಲಿ ಬದ್ಧತೆ ಇಟ್ಕೊಂಡು ಜನರ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಬದುಕನ್ನು ಕಟ್ಕೊಳ್ಳಲಿಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡಿ ನೆಹರು ಅಂತ ಒಬ್ಬ ಮಹಾನಾಯಕರು ವೈಜ್ಞಾನಿಕ ಮತ್ತು ವೈಚಾರಿಕತ ಆಲೋಚನೆಗಳನ್ನು ಮೈಗೂಡಿಸ್ತಕ್ಕಂಥ ನೆಹರುರವರು, ಸ್ವಾತಂತ್ರ್ಯ ನೇತೃತ್ವ ಮಹಾತ್ಮ ಗಾಂಧೀಜಿಯವರು, ಸರ್ದಾರ್ ವಲ್ಲಭಾಯಿ ಪಟೇಲ್ರವರು, ಈ ಅನೇಕ ರಾಷ್ಟ್ರೀಯ ನಾಯಕರು ತ್ಯಾಗ ಬಲಿದಾನದ ಮುಖಾಂತರ ಒಂದು ಸಮಾನತೆ, ಸ್ವಾತಂತ್ರ್ಯ, ಆರ್ಥಿಕ ಸ್ವಾವಲಂಬನೆ, ಕೋಮು ಸೌಹಾರ್ದತೆಯಿಂದ ಕೂಡಿರತಕ್ಕಂಥ ಪ್ರಜಾ ರಾಷ್ಟ್ರದ ನಿರ್ಮಾಣಕ್ಕಾಗಿ ಸಂಪೂರ್ಣವಾಗಿ ಚಳುವಳಿಯನ್ನು ಹುಟ್ಟಾಕಿ ಚಳುವಳಿಯ ಮುಖಾಂತರ ಅಸಹಕಾರ ಮತ್ತು ಅಹಿಂಸಾತ್ಮಕ ಮಾರ್ಗಗಳ ಮೂಲಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ನ ಸಂಸ್ಥಾಪನೆ ದಿನ ಇವತ್ತು. ಇದರ ಉದ್ದೇಶಗಳು, ದೇಹೋದ್ದೇಶಗಳು ಅಗಾಧವಾಗಿದ್ದಾವೆ. ರಾಷ್ಟ್ರದಲ್ಲಿ ನಾವು ಆಹಾರದ ಸ್ವಾವಲಂಬನೆ ಮಾಡಬೇಕು ಅಂತೇಳಿ ಅತೀ ಎತ್ತರದ ಭಾಕ್ರಾನಂಗಲ್ ಡ್ಯಾಮನ್ನು ಕಟ್ಟಿದ್ರು. ಕೃಷಿಯನ್ನು, ನೀರಾವರಿಯ ಸಾಮರ್ಥ್ಯವನ್ನು ಹೆಚ್ಚಿಸಿ ಆಹಾರ ಸ್ವಾವಲಂಬನೆ, ಅದೇ ರೀತಿಯಲ್ಲಿ ಕೃಷಿ ಉತ್ಪಾದನೆ ಮಾಡಬೇಕಂತೇಳಿ ಉತ್ತಮ ಗುಣಮಟ್ಟದ ತಳಿ ಮತ್ತು ವೈಜ್ಞಾನಿಕ ಆಧಾರಿತವಾದಂಥ ಕೃಷಿಗೆ ಉತ್ತೇಜನ ನೀಡ್ತಾ ಬಂತು. ಡಾಕ್ಟ್ರೆ, ಈಗ ಬೆಂಗಳೂರಿನಲ್ಲಿ ಕನ್ನಡ ನಾಮಫಲಕಗಳ ಗಲಾಟೆ ಏನು ಜೋರಾಗಿದೆ, ಗಲಾಟೆ ಮಾಡಿದಂಥ 20ಕ್ಕೂ ಹೆಚ್ಚು ಕರ್ವೆ ಕಾರ್ಯಕರ್ತರು ಹೇಳದ್ ಬೇಡವಾಂಪಾರ್ಟೆಂಟ್ ನಿಮಗೆ ನಮ್ಗೆಲ್ಲರಿಗೂ ಸೇರಿದ್ದು ಚಳುವಳಿ ಅಂದರೆ ನಮ್ಮೆಲ್ಲರ ಭವಿಷ್ಯತ್ತಿಗೆ ಒಂದು ನಮ್ಮ ರಾಷ್ಟ್ರದ ಈ ದೇಶದ ಮೂಲ ನಿವಾಸಿಗಳು ಮತ್ತು ಸಿಂಧು ನದಿಯ ನಾಗರಿಕತೆಯಿಂದ ಆಯ್ತಲ್ಲ ಸಾಂಸ್ಕೃತಿಕ ಚಳುವಳಿ, ಇವನ್ನೆಲ್ಲ ಮರುಟ್ಟಾಕ್ಬೇಕು. ಯಾಕೆಂದರೆ ದೇಶದಲ್ಲಿ ಕೋಮು ಸೌಹಾರ್ದತೆ ಹಾಳಾಗ್ತಾ ಇದೆ, ಮತೀಯವಾದ ಹೆಚ್ಚಾಗ್ತಾ ಇದೆ, ಧಾರ್ಮಿಕ ಭಯೋತ್ಪಾದಕ ನಡವಳಿಕೆಗಳು ರಾಜಕೀಯ ಪಕ್ಷಗಳಿಂದ ನಡೀತಾ ಇದ್ದಾವೆ. ಅದನ್ನು ಹತ್ತಿಕ್ಕಬೇಕಾದ್ರೆ ಭಾರತ ದೇಶದ ಆತ್ಮ ಯಾವುದು? ಸಂವಿಧಾನ. ಈ ಸಂವಿಧಾನದ ಆಶಯಗಳ ಮುಖಾಂತರ ದೇಶವನ್ನು ಸಮೃದ್ಧವಾಗಿ ಕಟ್ತಕ್ಕಂಥ ಅವಕಾಶಗಳಿದ್ದಾವೆ, ಅದನ್ನು ಕಟ್ಟಬೇಕು. ಅದು ನಮ್ಮ ಉದ್ದೇಶ, ಅದು ಕಾಂಗ್ರೆಸ್ಸಿನ ಉದ್ದೇಶ, ಅದು ಈ ಚಳವಳಿಯ ಉದ್ದೇಶ. ಅದಕ್ಕೆ ಮತ್ತೊಮ್ಮೆ ರಾಷ್ಟ್ರವನ್ನು ಒಂದು ಚಳವಳಿಯ ಮುಖಾಂತರ, ಎರಡನೇ ಸ್ವತಂತ್ರ ಚಳವಳಿಯ ಮುಖಾಂತರ ಏನು ಕೋಮುವಾದ, ಸರ್ವಾಧಿಕಾರಣೆ ಮತ್ತು ಮತೀಯವಾದಗಳು ಹೆಚ್ಚಾಗಿರ್ತಕ್ಕಂಥ ಈ ಕಾಲದಲ್ಲಿ ಅದನ್ನು ಹತ್ತಿಕ್ಕಬೇಕು. ಕಾಂಗ್ರೆಸ್ಸು ಅಂದರೆ ಒಗ್ಗೂಡುವಿಕೆ, ಸೇರುವಿಕೆ ಮತ್ತು ಹೋರಾಟ ಮಾಡೋದು, ಜನರಲ್ಲಿ ಜಾಗೃತಿ ಮೂಡಿಸಿ ಈ ಚಳವಳಿಯಲ್ಲಿ ಭಾಗವಹಿಸುವಂತೆ ಮಾಡೋದು.
ಪ್ರಜಾಸತ್ತೆಯನ್ನು ಬಲಪಡಿಸೋದು, ಸಂವಿಧಾನದ ಭಾರತದ ಆತ್ಮ ಸಂವಿಧಾನದ ಆಶಯಗಳ ಜಾರಿ ಮಾಡುವ ಮುಖಾಂತರ ನಾವೆಲ್ಲರೂ ಕೂಡ ಇವತ್ತು ಮತ್ತೊಮ್ಮೆ ಕಾಂಗ್ರೆಸ್ಸಿನ ಹುಟ್ಟು ಅದರ ಸ್ಥಾಪನೆ ಮುಖಾಂತರ ಮತ್ತೊಮ್ಮೆ ದೇಶವನ್ನು, ನಮ್ಮ ದೇಶದ ಬಹುತ್ವವನ್ನು, ಸಂವಿಧಾನವನ್ನು, ಪ್ರಜಾಸತ್ತೆಯನ್ನು ಸಂವರ್ಧನೆಗೊಳಿಸಿ ಬಲವರ್ಧನೆಗೊಳಿಸಿ ಮಾಡಲಿಕ್ಕೆ ಇವತ್ತು ಮತ್ತೊಮ್ಮೆ ಮಗದೊಮ್ಮೆ ಕಾಂಗ್ರೆಸ್ಸಿನ ಹುಟ್ಟನ್ನು, ಅದರ ಚಳುವಳಿಯ ಕಾರ್ಯಕ್ರಮಗಳನ್ನು, ಅಲ್ಲಿದ್ದ ನಾಯಕರ ಬದ್ಧತೆಯನ್ನು, ವೈಜ್ಞಾನಿಕ ವೈರಾರಿಕ ಆಲೋಚನೆಗಳನ್ನು ಜನಸಾಮಾನ್ಯರಿಗೆ ತಿಳಿಸುವಂಥದ್ದೇ ಕಾಂಗ್ರೆಸ್ ಸಂಸ್ಥಾಪನೆಯ ದಿನ ಆಚರಣೆಯ ಮುಖ್ಯ ಉದ್ದೇಶ. ಮತ್ತು ನಮ್ಮ ಯುವಜನರು ಅಂಥ ಉದ್ದೇಶ ಮತ್ತು ಗುರಿಯೊಡನೆ ಕಾರ್ಯಕ್ರಮದ ಮುಖಾಂತರ ಭಾರತವನ್ನು ಮತ್ತೊಮ್ಮೆ ಪ್ರಜಾಪ್ರಭುತ್ವ ದೊಡ್ಡ ರಾಷ್ಟ್ರವನ್ನು ಯಾವುದೇ ಕೋಮು ಶಕ್ತಿಗಳು ಮತ್ತು ಸರ್ವಾಧಿಕಾರಿ ಧೋರಣೆ ನಾಯಕತ್ವ ನಾಶ ಮಾಡಲಿಕ್ಕೆ ಬಿಡಬಾರದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಮತ್ತು ಕಾಂಗ್ರೆಸ್ಸಿನ ಉದ್ದೇಶ. ಸರ್, ಆದರೂ ಚುನಾವಣೆಯಿಂದ ಚುನಾವಣೆಗೆ ಪಕ್ಷ ದುರ್ಬಲ ಆಗ್ತಾ ಹೋಗ್ತಾ ಇದೆ, ಯಾಕೆ ಇದು ನಾಯಕರ ಇಚ್ಛಾಶಕ್ತಿಯ ಕೊರತೆ ಕಾರಣ ಅಂತ? ಒಂದು ಚುನಾವಣೆಯ ಸೋಲು ಗೆಲುವು ಪಕ್ಷದ ನಾಯಕತ್ವವನ್ನು, ಪಕ್ಷದ ಅಸ್ತಿತ್ವವನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಯಾ ಸಂದರ್ಭದಲ್ಲಿ ಆದಂಥ ನಡವಳಿಕೆಗಳು ಹಾಗೇ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತಿಮವಾಗಿ ಮತದಾರರು ಅವರೇ ನಮ್ಮ ಪ್ರಭುಗಳು, ಅವರು ಸೋಲ್ಸೋದು ಗೊತ್ತು, ಗೆಲ್ಲಿಸೋದು ಗೊತ್ತು. ಇದನ್ನೆಲ್ಲ ನೋಡ್ತಾರೆ, ಸರಿಯಾದ ಸಮಯದಲ್ಲಿ ಸೂಕ್ತ ನಿರ್ಧಾರ ಮಾಡ್ತಾರೆ. ಮತ್ತೆ ಕಾಂಗ್ರೆಸ್ಸು ಮತ್ತೆ ಪುಟದ್ದು ಹೇಳುತ್ತೆ. ಇದು ಕಾಂಗ್ರೆಸ್ ಪಕ್ಷ ಪ್ರಾದೇಶಿಕ ಪಕ್ಷಗಳ ಒಂದು ಮೊರೆ ಹೋಗುವಂಥ ಪರಿಸ್ಥಿತಿ. ಸೋಲ್ಸೋದು ಗೊತ್ತು, ಗೆಲ್ಲಿಸೋದು ಗೊತ್ತು. ಇದನ್ನೆಲ್ಲ ನೋಡ್ತಾರೆ, ಸರಿಯಾದ ಸಮಯದಲ್ಲಿ ಸೂಕ್ತ ನಿರ್ಧಾರ ಮಾಡ್ತಾರೆ. ಕಾಂಗ್ರೆಸ್ಸು ಮತ್ತೆ ಪುಟದ್ದು ಹೇಳುತ್ತೆ. ಇದು ಕಾಂಗ್ರೆಸ್ ಪಕ್ಷ ಪ್ರಾದೇಶಿಕ ಪಕ್ಷಗಳ ಒಂದು ಮೊರೆ ಹೋಗುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆಯಲ್ಲ ದೇಶದಲ್ಲಿ. ಯಾಕೆ ಬೆಂಗಳೂರಿನಲ್ಲಿ ಸಾಕಷ್ಟು ಗಲಾಟೆ ಆಗ್ತಾ ಇದೆ ನಾಮಫಲಕ ವಿಚಾರದಲ್ಲಿ. ಸರ್, ಕಾಂಗ್ರೆಸ್ ಅದೊಂದು ಹೇಳ್ಬಿಡಿ ಸರ್. ನೋಡಿ, ಕಾಂಗ್ರೆಸ್ ಇದ್ದ ಅದೇ ಈಗ ಪ್ರಾದೇಶಿಕ ಪಕ್ಷಗಳ ಮೊರೆ ಹೋಗ್ತಾ ಇದೆಯಲ್ಲ, ಯಾಕೆ ಅಲ್ಲ ದೇಶಾದ್ಯಂತ? ಈ ಸಂವಿಧಾನವನ್ನು ಬಲಪಡಿಸ್ಬೇಕು ಪ್ರಜಾ ಆಗ್ಬೇಕಂದ್ರೆ ಒಗ್ಗೂಡಿಸೋ ಕೆಲಸ ಆಗಬೇಕು. ಕಾಂಗ್ರೆಸ್ಸಿನ ಸ್ಥಾಪನೆಯೇ ಒಗ್ಗೂಡುವಿಕೆ, ಆ ಒಗ್ಗೂಡಿಕೆ ಕೆಲಸವನ್ನು ಮತ್ತೊಮ್ಮೆ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಬೆಂಗಳೂರು ನಾರಾಯಣಗೌಡರು ಮತ್ತು ಕನ್ನಡ ಪರ ಸಂಘಟನೆಗಳು ನಾಮಫಲಕವನ್ನು ಕನ್ನಡದಲ್ಲಿ ಹಾಕಬೇಕು ಅಂತ ಹೇಳಿ, ಕನ್ನಡ ಆಡಳಿತ ಭಾಷೆ ಇದೆ ಹಾಕಬೇಕು ಅನ್ನೋದರಲ್ಲಿ ಏನು ತಕರಾರಿಲ್ಲ. ಅದನ್ನು ನಮ್ಮ ಸರ್ಕಾರ ಆಗಲಿ ಯಾವುದೇ ಸರ್ಕಾರ ಆಗಲಿ ಅದನ್ನು ಮಾಡಲೇಬೇಕು. ಮತ್ತು ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು. ಅದು ಕೈಗಾರಿಕೆಗಳನ್ನು ಅಥವಾ ವ್ಯಾಪಾರ ಮಾಡುವಾಗ ಆಗ್ತಕ್ಕಂಥ ನಿಲುವು ತೀರ್ಮಾನಗಳು ಅಥವಾ ಒಪ್ಪಂದಗಳು ಅದು ಮಾಡದೇ ಇದ್ದಾಗ ಸಹಜವಾಗಿ ಕೇಳಬೇಕು. ಬಟ್ ಲ್ಯಾಂಡ್ ಆರ್ಡರ್ನ ಕೈಗೆ ತಗೋಬಾರ್ದು. ಯಾಕಂದರೆ BJP ಮಾಡಬೇಕಾದ ಕೆಲಸವಲ್ಲ, ಹೋರಾಟಗಾರಿಗಳು ಮಾಡುವಂಥ ಪರಿಸ್ಥಿತಿ ಬಂದಿದೆ ನೋಡೋಣ. ಅದು ಯಾವ ಹಿನ್ನೆಲೆಯಲ್ಲಾಯಿತು ಅದು ಗೊತ್ತಿಲ್ಲ. ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರು ಕೋಲಾರದಲ್ಲಿ ನಾವು ಇದ್ದೆವು. ಸೊ ಕನ್ನಡ ನಾಡ ಭಾಷೆ ಆಗಬೇಕು, ಆಡಳಿತ ಭಾಷೆ ಆಗಬೇಕು, ಕನ್ನಡದ ನಾಮಫಲಕಗಳು ಇರಬೇಕು ಅನ್ನೋದನ್ನು ನಿರ್ವಿವಾದವಾಗಿ ನಮ್ಮ ಸರ್ಕಾರ ಒಪ್ಪುತ್ತೆ. ಅದನ್ನು ಮಾಡಲಿಕ್ಕೆ ಕ್ರಮ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಉತ್ಸವ ಮೂರ್ತಿಗೆ ನೀರು ಹೆಚ್ಚಿದ್ರು ಅಂತ ಹೇಳಿ ನದಿಯಲ್ಲಿ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗ್ತಾ ಇದೆ ಈಗ ಅಲ್ಲಿ. ಹೋರಾಟಗಳು ಶುರುವಾಗಿದೆ, ಧಾರ್ಮಿಕ ಆಚರಣೆ ವಿಚಾರದಲ್ಲಿ ಹೋರಾಟಗಳು ಶುರುವಾಗಿದೆ. ಅದು ನನ್ನ ಗಮನ ಗೊತ್ತಿಲ್ಲ ಏನಾಯ್ತು ಅಂತ. ನೆನ್ನೆ ಆಗಿದೆ ಗೊತ್ತಿಲ್ಲ. ಓಕೆ, ಈಗ ಬೆಂಗಳೂರು ಮೈಸೂರು ಹೈವೇ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಶುರು ಆಗಿರ್ತಕ್ಕಂಥದ್ದು ಪ್ರತಾಪ್ ಸಿಂಹ ಮತ್ತೆ ಸಿದ್ದರಾಮಯ್ಯನವರು ನೇರವಾಗಿ ವಾಗ್ಯುದ್ಧಕ್ಕೆ ನಿಂತಿದ್ದಾರೆ. ಸಿದ್ದರಾಮಯ್ಯನಿಗೂ ಪ್ರಶಾಂತ್ ಸಿಂಹಗೂ ಈಕ್ವಲ್ ಲೀಡರ್ ಸರ್ ನೀವೇ ಸಿ ಟೈಮ್ ಅಂಡ್ ಏನು ಒಂದು ನಾನೆಲ್ಲ ಹಂಗೆ ಮಾತಾಡೋದು ನಿಮ್ಗೆ ಗೊತ್ತಿದೆ. ಪ್ರತಾಪ್ ಸಿಂಹ MP ಆಗಿರಲಿಲ್ಲ, ಈ ರೋಡು ಸ್ಟೇಟ್ ಹೈವೇ ಆಗಿತ್ತು. ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಮಾಡಿದ್ದೇ UPA ಸರ್ಕಾರ, ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ನಮ್ಮ ಆಸ್ಕರ್ ಫರ್ನಾಂಡಿಸ್ ಆಗಿದ್ದು, ನಾನು PWD ಮಿನಿಸ್ಟರ್. ಮತ್ತೆ ಸರ್ಕಾರ UPA ಚೇಂಜ್ ಆಯಿತು, NDA ಸರ್ಕಾರ ಬಂತು, ಗಡ್ಕರಿ ಅವರು ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದರು, ನಾನು PWD ಮಿನಿಸ್ಟರ್ ಕಟ್ಟಿದ್ದೀನಿ. ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಆದಮೇಲೆ ಸರ್ಕಾರದ ಕೆಲಸ ಅಲ್ವಾ ಡಿಕ್ಲೇರ್ ಆಗಿದ್ದು ಮಾಡೋದು. ಸೊ ಇನ್ ವಾಟ್ ವೇ ಈಸ್ ಕನೆಕ್ಟೆಡ್? ಅವ್ರು ಹೇಳಂದ್ರೆ 10-lane ಹೈವೇನ ಮಾಡಿಸಿದ್ದೆ ನಾನು, ಸೊ ಅಲ್ಲಿ ಸಾಧಕ ಬಾಧಕಗಳನ್ನ ನೋಡ್ಕೊಂಡಿದ್ದೆ ನಾನು. ಕೊಟ್ಟಿಲ್ಲ ಅವ್ರು, ಏನು ಮಾಡಿಲ್ಲ ಅಂತ ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ರಾ?
ನ್ಯಾಷನಲ್ ಹೈವೇ ಅವರು ಇವ್ರಿಗೆ ಇಂಚೆ ತಗೊಳ್ಳೋ ಪತ್ಲ ಇಲ್ಲ ಅಂತ ಕೊಟ್ಟಿದ್ರಾ? ಎಸ್ ಗಿವನ್ ಎನಿ ಅಸೈನ್ಮೆಂಟ್ ಏನಾದ್ರು ಕೊಟ್ಟಿದ್ರಾ? ನಿಂದಪ್ಪ ಜವಾಬ್ದಾರಿ ಎಷ್ಟು ಏನು ಮಾಡಬೇಕು, ಹೆಂಗ್ ಮಾಡಬೇಕು, ಅವ್ರೇನು ಡಿ ಪಿ ಆರ್ ಮಾಡ್ಕೊಡು ಅಂತ ಕೇಳಿದ್ರ? ಸುಮ್ಮನೆ ಬುರುಡೆ ಬಿಡೋ ಕೆಲಸ ಮಾಡಬಾರ್ದು. ಮಾಡಿದ್ರೆ ಡೆಫಿನೆಟಾಗಿ ಡೆಫಿನೆಟಾಗಿ ಅಪ್ರಿಷಿಯೇಟ್ ಮಾಡ್ತೀನಿ. ಅಲ್ಲ, ಅವ್ರು ಹೇಳಂಥದ್ದು ಅಲ್ಲಿ ನೀರು ತುಂಬಿಕೊಂಡಾಗಲಿ ಅಥವಾ ಅಲ್ಲಿ ಏನೇ ಸಮಸ್ಯೆ ಇದ್ರು ನನ್ನನ್ನು ಬೈತಿದ್ರು, ನಾನು ಹೋಗಲ್ಲಿ ಸರಿ ಮಾಡ್ತಿದ್ದೆ ಅಂತ ಮಾತಾಡಿದ್ರೆ ತುಂಬ ಸರಿ ಮಾಡಿದ್ರಲ್ಲ ಸರ್. ನೀವೆಲ್ಲ ಇದನ್ನ ಒಂದು ಯೋಜನೆ ಯಾವ ರೀತಿ ತಯಾರಾಗ ಒಂದು ಯೋಜನೆ ತಯಾರಾಗಬೇಕು. ಏನು ಅವರು ಇನ್ಸ್ಪೆಕ್ಷನ್ ಮಾಡಿದ್ರು? ಸ್ಟೇಟ್ ಗೌರ್ಮೆಂಟು ಯೋಜನೆಗಳನ್ನು ಕರಡನ್ನು ತಯಾರು ಮಾಡಿಸಿ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು. ಆ ಮೇರ್ಲಿ ಅನ್ನ ಲೆಟರ್ ಆಫ್ ಎನ್ MP ಸೆಂಟ್ರಲ್ ಗೌರ್ಮೆಂಟ್ ವಿಲ್ ನಾಟ್ ಗಿವ್ ಎನಿಥಿಂಗ್. ಯೋಜನೆ ಆಗಬೇಕಾ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಬೇಕು. ಪ್ರಸ್ತಾಪ ಸಲ್ಲಿಸಿದ ಮೇಲೆ ಒಂದು DPR ಮಾಡಬೇಕು, ಡಿಟೇಲ್ ಪ್ರಾಜೆಕ್ಟ್ ಇರ್ಬೇಕು. ಅದರ ಮೇಲೆ ವಿವಿಧ ಹಂತಗಳಲ್ಲಿ ಮಂಜೂರಾತಿಯನ್ನು ಕೊಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು, ಲ್ಯಾಂಡ್ ಅಕ್ವಿಷನ್ ಆಗಬೇಕು, ಇವೆಲ್ಲ ಆಗಬೇಕು. ಇದಕ್ಕೆಲ್ಲ ಇವ್ರು ಇನ್ಚಾರ್ಜ್ ಕೊಟ್ಟಿದ್ರಾ? ಇವ್ರು MP ಆಗಲಿಲ್ವಲ್ಲ ನ್ಯಾಷನಲ್ ಹೈವೇ ಡಿಕ್ಲೇರ್ ಆದಾಗ. ಸೊ ದಿಸ್ ಟೈಪ್ ಆಫ್ ಟಾಕ್ ವಿಲ್ ನಾಟ್ ಗಿವ್ ಎನಿ ಮೈಲೇಜ್ ಪೊಲಿಟಿಕಲಿ. ಅವ್ರು ಮಾಡಿದರೆ ಸಂತೋಷ, ಮಾಡೇ ಇಲ್ವಲ್ಲ. ಇವ್ರು ನೀರು ತುಂಬ್ಕೊಳ್ಳೋದು ಇವ್ರು ಯಾಕೆ ನೋಡಕ್ಕೆ ಹೋಗ್ತಿದ್ರು? ನೀವು ಇನ್ಸ್ಪೆಕ್ಷನ್ ನಾವು ಹೋಗ್ತಾರಪ್ಪ, ಫ್ಲಡ್ಸ್ ಬಂದರೆ ಏನಾದ್ರು ಅನಾಹುತ ಆದರೆ ನಾನು ಹೋಗ್ತೀನಿ, ಇಲ್ಲಿ ಇರೋದು ಬೇಕಾದ್ರೆ ಸರ್ ಹೋಗಿ ನೋಡ್ತೀನಿ. ಹಂಗಂದ್ಬಿಟ್ರೆ ಫ್ಲಡ್ ಹೋಗಿ ನೀರೊಳಗೆ ಧುಮುಕಿ ನಾನೇ ಕಟ್ರಿ ಆ ಮರಗಳನ್ನ ಜನಗಳನ್ನ ಇಟ್ಕೊಂಡು ಬಂದು ಅಂದರೆ ಚಾಮರಾಜನಗರ ಲೋಕಸಭಾ ಮಲ್ಲಿಕಾರ್ಜುನ ಅವ್ರಿಗೆ ನಮ್ಮ ರಾಜ್ಯ ಸರ್ಕಾರ ಬದ್ಧವಾಗಿದೆ ಅಷ್ಟು ಏನು ಸಾವಿರ ಎಕರೆಗೂ ಅಷ್ಟು ಜಾಗ ಇಲ್ಲಿ ಇದೆಯಾ ಏನು? ನಮ್ಗೆ IIT ನಾವು ಅಲ್ಲಿ IIT ಮಂಜೂರಾಗಬೇಕು ಅಂದರೆ ನಾವು ಮೈಸೂರೇ ಕೇಳಿದ್ವಿ, ಅದನ್ನು ಧಾರವಾಡಕ್ಕೆ ಕೊಟ್ಟರು. ಕೊಟ್ಟಿ ತಕರಾರಿಲ್ಲ, ನಮಗೂ ಕೊಟ್ಟರೆ ಕೊಡೋಕ್ಕೆ ಸಿದ್ಧ ಇದ್ದೀವಿ. ಮೈಸೂರಲ್ಲಿ ಸತ್ತಿದ್ದಾರೆ ಸಚಿವ ಸಂಪುಟದ ಉಪ ಸಮಿತಿ ರಚನೆ ಮಾಡಿದ್ದಾರೆ, ಅದರಲ್ಲಿ ನಮ್ಮ ಆರೋಗ್ಯ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಅವರು ಅಧ್ಯಕ್ಷರು, ನಾನು ಡಾಕ್ಟರ್ ಶರಣಪ್ರಕಾಶ್ ಡಾಕ್ಟರ್ ಸುಧಾಕರ್ ಅಲ್ಲಿ ಮೆಂಬರ್ಸ್ ಇದ್ದೀವಿ. ನಮ್ಮ ಟೆಕ್ನಿಕಲ್ ಅಡ್ವೈಸರ್ ಕಮಿಟಿ ಅಧ್ಯಕ್ಷ ಡಾಕ್ಟರ್ ರವಿ ಮತ್ತು ಎಲ್ಲ ಅಧಿಕಾರಿಗಳು 2-3 ದಿನದಿಂದ ಮೀಟಿಂಗ್ ಮಾಡಿದ್ದೀವಿ. ಅವರ ಸಲಹೆಗಳ ಮೇಲೆ ಕೆಲವು ಕಾರ್ಯಕ್ರಮ ಬರ್ಕೊಂಡು ಪತ್ರಿಕೆಯಲ್ಲಿ ನೋಡಿದ್ದೀರಿ ನೀವು. ಈಗ ಆ ಥರದ ಎಲ್ಲ ಏನೇನು ಮಾಡಬೇಕು ಅಂತ ಹೇಳಿದ್ದೀವಿ. ಆ ಥರ ಭಯಪಡೋವಂಥ ವಾತಾವರಣ ಏನಿಲ್ಲ, ಬಟ್ ಜನ ಹುಷಾರಾಗಿ ಜಾಗೃತಿ ಆಗಿರೋದು ಒಳ್ಳೇದು. ವರ್ಷಾಚರಣೆಯಲ್ಲಿ ಜನ ಜಾಸ್ತಿ ಬರ್ತಾ ಇದ್ದಾರೆ. ಜಿಲ್ಲಾಡಳಿತದಿಂದ 60 and above ನೀವು ಮಾಸ್ಕ್ ಹಾಕೊಳ್ಳೋದು ಒಳ್ಳೇದು, ಯಾಕಂದರೆ ಕೋಮಾರ್ಬಿಡ್ ಕೇಸ್ಗಳು ಆಗ್ತಿರೋದು. ರಿಯಲ್ ಅವು ಪಾಸಿಟಿವ್ ಬಂದ್ರೂ ಜನ ಒಂದಿದ್ರು ಕೋಮಾರ್ಬಿಡ್ಡಿಂದ ಇವತ್ತು ಆಗ್ತಾಯಿದೆ, ಕೆಲವರು ಏನು ಕ್ಯಾಶುಯಲ್ಟಿ ಆಗ್ತದೆ ಅಂತ ಹೇಳಿದ್ದಾರೆ. ಬಟ್ ಪ್ರಿಕಾಷನರಿ ಮೆಷರ್ ಹೇಳೋದಿಲ್ಲ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಂತ ಎಚ್ಚರಿಕೆ ವಹಿಸಿ ಒಳ್ಳೇದಲ್ವಾ? ಇದು ನೀವು ಹಾಕೊಂಡಿದ್ದೀರಿ, ನಾನು ಹಾಕೊಂಡಿದ್ದೆ. ಇಲ್ಲಿ ಕಾರ್ ಹಿಡಿಸಲು ಹುಡುಗರು ತಳ್ಳಿಬಿಟ್ರು, ತೆಗೆದಾಕ್ಬಿಟ್ಟೆ. ಸೊ ತಗೊಳ್ಳೋದು ಒಳ್ಳೇದು. ಸೊ ವರ್ಷಾಚರಣೆಗೆ ಜನ ಜಾಸ್ತಿ ಬರ್ತಾರೆ, ಜಿಲ್ಲಾಡಳಿತದಿಂದನೇ ಅರಮನೆಗೆ ಜನ ಜಾಸ್ತಿ ಸೇರ್ತಾರೆ. ಇಲ್ಲಿ ಜನಸಂದಣಿ ಆಗುತ್ತೆ, ಅವರು ಪೊಲೀಸ್ ಇಲಾಖೆಗೆ ಅದು ಕಡಿಮೆ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅವ್ರು ಪ್ರಿಕಾಷನರಿ ತಗೊ ಭಯಪಟ್ಬಿಟ್ಟು ಆಚರಣೆ ಮಾಡಬಾರ್ದು ಅಂತದ್ದು ಏನಿಲ್ಲ, ಕೆಲವು ನಿಯಮಗಳನ್ನು ಕೊಟ್ಟಿದ್ದೀವಿ ಮಾಡ್ತಾರೆ. ಥ್ಯಾಂಕ್ ಯು ಸರ್.